ನಮಸ್ಕಾರ ವೀಕ್ಷಕರೆ, ಎಂಪಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಸುದ್ದಿ ವಿಶೇಷ. ಮುದಗಲ್ನ ಮೇಗಳಪೇಟೆ ಶ್ರೀ ಜ್ಞಾನೇಶ್ವರ ಜಾತ್ರೆ ಸ್ಥಳ ಆಚರಣೆ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಐತಿಹಾಸಿಕ ಸ್ಥಳವಾದ ಮುದಗಲ್ ಪಟ್ಟಣದ ಮೇಗಳಪೇಟೆ ಶ್ರೀ ಜ್ಞಾನೇಶ್ವರ ಜಾತ್ರೆಯು ಸರಳ ಮತ್ತು ಸಂಪ್ರದಾಯಬದ್ಧವಾಗಿ ಜಾತ್ರಾ ಮಹೋತ್ಸವದಲ್ಲಿ ಮಾಡುವ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಸರಣ ಆಚರಣೆ ಮಾಡಿದೆ. ಹಾಗೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಜಾತ್ರೆ ಕೊರೋನಾ ಮಹಾಮಾರಿಯಿಂದ ಈ ಬಾರಿ ಸರಳವಾಗಿ ಆಚರಣೆ ಮಾಡಲಾಯಿತು. ಕೊರೋನಾ ವೈರಸ್ ಹರಡುವಿಕೆ ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದ ಆದೇಶದ ನಿಯಮಗಳನ್ನು ಪಾಲಿಸುತ್ತಾ ಬಂದೆವು. ಈ ಸಂದರ್ಭದಲ್ಲಿ ಮಾತನಾಡಿದ ಗುಡಿಯ ಅರ್ಚಕರು ಮತ್ತು ವಂಶಸ್ಥರಾದ ಸಿದ್ದಯ್ಯ ಸ್ವಾಮಿ, ನಮ್ಮ ಆರಾಧ್ಯ ದೇವರಾದ ಶ್ರೀ ಗಣಪಯ್ಯನವರು ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಗಡ್ಡಿ ಗ್ರಾಮದಲ್ಲಿ ಚಂಡಿಮಲ್ಲಯ್ಯ ಮತ್ತು ಪುಷ್ಪವತಿ ಕುಟುಂಬದಲ್ಲಿ ಜನಿಸಿದರು. ಇವರು ಹಾಲುಮತ ಸಮಾಜದವರು. ಇವರ ಜನನವಾಗಿದ್ದು ಸರಿಸುಮಾರು 600 ಮತ್ತು 700 ವರ್ಷದವರು. ಇವರ ದಾಖಲೆ ಪ್ರಕಾರ ತಿಳಿದು ಬಂದಿದೆ. ಈ ಜಾತ್ರೆ ವಿಶೇಷ ಏನಪ್ಪ ಅಂದ್ರೆ, ಗುಂಡುಗಲ್ಲು ಎತ್ತುವ ಸ್ಪರ್ಧೆ, ಟಗರಿನ ಕಾಳಗ ಮತ್ತು ಕ್ರೀಡಾಕೂಟಗಳು ಈ ಜಾತ್ರೆ ವಿಶೇಷವಾಗಿವೆ. ಈ ಜಾತ್ರವು ಶ್ರಾವಣ ಮಾಸದ ಕಡೆ ಸೋಮವಾರದಂದು ಆಚರಣೆ ಮಾಡುತ್ತೇವೆ. ಶ್ರೀ ಜ್ಞಾನೇಶ್ವರ ಪವಾಡವೆಂದರೆ ಮಳೆ ಬರಿಸುವುದು ಮತ್ತು ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳ ನಿವಾರಿಸುವ ಜೊತೆ ಇಷ್ಟಾರ್ಥ ನೆರವೇರಿಸುತ್ತಾರೆ. ಇಲ್ಲಿ ಪವಾಡ ಕಂಡಿದ್ದು ಇದು ಸತ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಯ್ಯಪ್ಪ ಜ್ಞಾನಪ್ಪ ಸದ್ಭಕ್ತ ಮಂಡಳಿ, ಊರಿನ ಗಣ್ಯರು, ಇತರರು ಉಪಸ್ಥಿತರಿದ್ದರು. ಸುಮಾರು 600 ವರ್ಷಗಳ ಹಿಂದೆ ಶ್ರೀ ಜ್ಞಾನೇಶ್ವರ ಜಾತ್ರೆಯ ಒಂದು ನಿಮಿತ್ತವಾಗಿ ಇವತ್ತು ಅವರ ಒಂದು ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಸುಮಾರು 600 ವರ್ಷಗಳ ಹಿಂದೆ ಜ್ಞಾನಪ್ಪಯ್ಯನವರು ಆಲ್ಮತ ಸಮಾಜದಲ್ಲಿ ಹುಟ್ಟಿ ಅವರೊಬ್ಬ ಮಹಾಪವಾಡ ಪುರುಷ, ಮಳೆ ಪವಾಡ ಮಾಡುವಂಥ ಒಬ್ಬ ಮಹಾಪವಾಡ ಪುರುಷರಾಗಿ ಈ ಒಂದು ಭಾಗದ ಎಲ್ಲ ಹಳ್ಳಿ ಅಂದರೆ 3 ತಾಲೂಕು, ಕುಷ್ಟಗಿ, ಹುನಗುಂದ ಮತ್ತು ಲಿಂಗಸ್ಕೂರು ತಾಲೂಕುಗಳ ಎಲ್ಲ ಹಳ್ಳಿಗಳಲ್ಲಿ ಅವರು ಪವಾಡಗಳನ್ನು ಮಾಡಿದ್ದಾರೆ. ಅವರ ಕುರುಹುಗಳು ಕೂಡ ಇನ್ನೂ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಕಾಣ್ತೇವೆ. ನಾವು ಪ್ರತಿ ವರ್ಷ ಈ ಜ್ಞಾನೇಶ್ವರ ಜಾತ್ರೆಯನ್ನು ಕಡೆಯ ಸೋಮವಾರ ದಿವಸ ಆಚರಣೆ ಮಾಡ್ತಿದ್ವಿ. ಭಾಳ ಚೆನ್ನಾಗಿ ಎಲ್ಲ ಆಟ ಮತ್ತು ಚೆನ್ನಾಗಿ ಒಂದು ಆಟ ಪಾಠಗಳನ್ನು ಕ್ರೀಡಾಕೂಟಗಳನ್ನು ಏರ್ಪಡಿಸಿ ನಾವು ಕಾರ್ಯಕ್ರಮ ಮಾಡ್ತಿದ್ವಿ. ಈ ವರ್ಷ ಒಂದು ಕೊರೋನಾ ಬಂದಿದ್ದರಿಂದ ಸಂಕ್ಷಿಪ್ತವಾಗಿ ನಾವು ಸಂಕ್ಷಿಪ್ತವಾಗಿ ಅನ್ನೋದಕ್ಕಿಂತ ಭಾಳ ಸರಳವಾಗಿ ಈ ಕಾರ್ಯಕ್ರಮವನ್ನು, ಈ ಜಾತ್ರೆ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರ ಎಲ್ಲ ನಮ್ಮ ಊರಿನ ಹಿರಿಯರು ಮತ್ತು ಎಲ್ಲ ಮುದಗಲ್ ಎಲ್ಲ ಭಾಗದ ಎಲ್ಲ ಹಿರಿಯರು ಒಂದು ಎಲ್ಲ ಕೂಡಿಕೊಂಡು ಸರಳ ರೀತಿಯಿಂದ ಆಚರಣೆ ಮಾಡಲಿಕ್ಕೆ ನಾವು ಈ ಪ್ರಾರಂಭ ಮಾಡಿದ್ದೇವೆ. ಸರ್, ಇದು ಮೂಲತಃ ಇವರು ಇಲ್ಲಿಯವರೇನ್ರಿ? ಹುಟ್ಟು ಸ್ಥಳ ಇವ್ರದ್ದು ಮೂಲ ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಗಡ್ಡಿ ಅನ್ನೋವಂಥ ಊರಲ್ಲಿ ಇವರು ಜನನ ಆಯ್ತು ರೀ. ಜಡಿಮಲ್ಲಯ್ಯ ಮತ್ತು ಪುಷ್ಪಾವತಿ ಅನ್ನುವಂಥ ಒಂದು ಕುಟುಂಬದಲ್ಲಿ ಈ ಜ್ಞಾನಪ್ಪಯ್ಯನವರು ಹುಟ್ಟಿದ್ರು 600 ವರ್ಷಗಳ ಹಿಂದೆ. ಹಾಗೆ ಸಣ್ಣವರಿರಾಗ ಅವರು ಬೆಳೀತಾ ಈ ಭಾಗಕ್ಕೆ ಬಂದು ಒಬ್ಬ ಮಹಾಪವಾಡ ಪುರುಷರಾಗಿ ಆಗಿನ ಕಾಲದೊಳಗೆ ಪವಾಡಗಳನ್ನು ಮಾಡಿ ಬಂದು ಶರಣರಾಗಿದ್ದಾರೆ. ನಿಮ್ಮ ನೆನಪಿನ ಪ್ರಕಾರ ಎಷ್ಟು ದಿನಗಳಾಯ್ತು ಎಷ್ಟು? ಇದು ಅದೇ ನಾವು ಹೇಳೋ ಪ್ರಕಾರ ಅಂದರೆ 600 ರಿಂದ 700 ವರ್ಷ ಅಂತ ನಮ್ಗೆ ಒಂದು ಕೆಲವಷ್ಟು ದಾಖಲೆಗಳ ಮುಖಾಂತರ ನಾವು ನೋಡಿದ್ದೀವಿ. ಸರ್, ಈ ಜಾತ್ರೆಯಲ್ಲಿ ವಿಶೇಷ ಅಂದ್ರೆ ಏನು? ಸರ್, ಜಾತ್ರೆ ವಿಶೇಷ ಅಂತಂದ್ರೆ ಏನ್ರಿ, ಈಗ ನಮ್ಮ ಜಾತ್ರೆ ಒಳಗೆ ಗುಂಡು ಕಲ್ಲು ಎತ್ತೋದು ಮತ್ತು ಶಕ್ತಿ ಪ್ರದರ್ಶನ ಮಾಡುವಂಥದ್ದು, ಕಲ್ಲು ಎಳಿಸೋದು ಮತ್ತು ಕಳಸ ಮೆರವಣಿಗೆ ಮಾಡೋದು, ಕ್ರೀಡೆಗಳ ವಿಶೇಷವಾಗಿ ಕ್ರೀಡೆ ಬಗ್ಗೆನ ನಾವು ಹೆಚ್ಚು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾತ್ರೆ ಆಚರಣೆ ಮಾಡ್ತಿದ್ದೆವು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಯ್ಯ ಸ್ವಾಮಿಯವರು. ಇಲ್ಲಿ ಗುಡಿಗೆ ಹೌದು, ಈ ಗುಡಿಯ ನಾವು ವಂಶಸ್ಥರು. ನೀವೇನು ಎಲ್ಲರೂ ಜಾತ್ರೆ ತಿಂದು ಮಾಡಕತ್ತೀವಿ ಅಷ್ಟೇ ಮಾಡ್ತೀವಿ. ನಿಮ್ಮ ಹೆಸರು? ಅಯ್ಯಣ್ಣ ಸ್ವಾಮಿ. ನಿಮ್ಗೇನಾಗಬೇಕಿಲ್ಲ? ಎಲ್ಲ ವಂಶಸ್ಥರು ನಾವೆಲ್ಲ ವಂಶಸ್ಥರು. ಮತ್ತೆ ವಾರ್ಡಿನ ಮೆಂಬರ್ ಇದ್ದಾರೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ.